ನನ್ನ ಹೆಸರು ಅಮೃತ ಕೇಡಗಿರಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಮಕ್ಕಳ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ವಿಜ್ಞಾನದ ಮಿಸ್ ಶುಭ ಮಿಸ್. ನಾವೀಗ ಸಸ್ಯಗಳಲ್ಲಿ ಪೋಷಣೆ ಪಾಠ ನೋಡೋಣ. ಎಲ್ಲ ಜೀವಿಗಳಿಗೂ ಆಹಾರ ಅವಶ್ಯಕ, ಏಕೆಂದರೆ ಆಹಾರ ಇಲ್ಲದೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ. ಆಹಾರದಲ್ಲಿ ಪೋಷಕಗಳು ಇರುತ್ತವೆ. ಪೋಷಕಗಳಂದ್ರೆ ಯಾವುವು? ಕಾರ್ಬೋಹೈಡ್ರೇಟ್ ಪರಪೋಷಿತ ಪೋಷಣೆ. ಸ್ವಪೋಷಿತ ಪೋಷಣೆ ಎಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನವನ್ನು ಸ್ವಪೋಷಿತ ಪೋಷಣೆ ಎನ್ನುವರು. ಪರಪೋಷಿತ ಪೋಷಣೆ ಎಂದರೆ ಇತರೆ ಜೀವಿಗಳು ಮತ್ತು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುವ ವಿಧಾನವನ್ನು ಪರಪೋಷಿತ ಪೋಷಣೆ ಎನ್ನುವರು. ಸ್ವಪೋಷಿತ ವಿಧಾನವನ್ನು ಅನುಸರಿಸುವ ಜೀವಿಗಳಿಗೆ ಸ್ವಪೋಷಕಗಳು ಎನ್ನುವರು. ಸ್ವಪೋಷಕಗಳು ಎಂದರೆ ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳಿಗೆ ಸ್ವಪೋಷಕಗಳು ಎನ್ನುವರು. ಉದಾಹರಣೆ ಸಸ್ಯಗಳು. ಪರಪೋಷಿತ ಪೋಷಣೆ ವಿಧಾನವನ್ನು ಅನುಸರಿಸುವ ಜೀವಿಗಳಿಗೆ ಪರಪೋಷಕಗಳು ಎನ್ನುವರು. ಪರಪೋಷಕಗಳು ಎಂದರೆ ಇತರೆ ಜೀವಿಗಳು ಮತ್ತು ಪ್ರಾಣಿಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ಪರಪೋಷಕಗಳು ಎನ್ನುವರು. ಉದಾಹರಣೆ ಮಾನವ ಮತ್ತು ಪ್ರಾಣಿಗಳು. ಈಗ ಸಸ್ಯಗಳು ತಮ್ಮ ಆಹಾರ ಹೇಗೆ ತಯಾರಿಸಿಕೊತವು? ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ತಯಾರಿಸಿಕೊತವು. ಹಂಗಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಸಸ್ಯಗಳು ಹೇಗೆ ಆಹಾರವನ್ನು ತಯಾರಿಸಿಕೊತಾವ ಈಗ ನಾವು ನೋಡೋಣ. ಕ್ಯಾಪಿಟಲ್ ಬರಿ.
ತಯಾರಿಸ್ಕೊಳ್ಳೋದು ಕ್ಲೋರೋಫಿಲ್ ಆಹಾರ ಸಂಶ್ಲೇಷಿತವಾಗುವುದನ್ನ ಕ್ಲೋರೋಫಿಲ್ ಗ್ಲೂಕೋಸ್ 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 ಅಂತಾರೆ. ಗ್ಲೂಕೋಸ್ ಒಂದು ಗ್ಲೂಕೋಸ್ ಒಂದು ಕಾರ್ಬೋಹೈಡ್ರೇಟ್ ನ ರೂಪ. ಕಾರ್ಬೋಹೈಡ್ರೇಟ್ ಪಿಷ್ಟದ ರೂಪದಲ್ಲಿ ಸಂಶ್ಲೇಷಿತವಾಗುತ್ತದೆ. ಧನ್ಯವಾದ. ಇಲ್ಲಿವರೆಗೆ ನೀವು ಅಮೃತ ಕಿರಟಗಿರಿ ಮಾಡಿದಂತಹ ಪಾಠವನ್ನ ಕೇಳಿದ್ರಲ್ಲ, ಚೆನ್ನಾಗಿ ಪಾಠ ಮಾಡಿದ್ಲಲ್ಲ, ಅವಳಿಗೊಂದು ಕ್ಲಾಪ್ ಕೊಡ್ರಿ. ಓಕೆ ಕಂಟಿನ್ಯೂ. ಇಷ್ಟೊಂದು ಸಸ್ಯಗಳಲ್ಲಿ ಪೋಷಣೆ ಪಾಠ ಕೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ನೀಡ್ತೀರಾ? ಪೋಷಕ ಎಂದರೇನು? ಪೋಷಕಗಳು ಎಂದರೇನು? ಆಹಾರದ ಘಟಕಗಳನ್ನು ಪೋಷಕಗಳು ಎನ್ನುವರು. ಅವು ಯಾವುವು? ಕಾರ್ಬೋಹೈಡ್ರೇಟ್, ವಿಟಮಿನ್, ಲಿಪಿಡ್, ಪ್ರೋಟೀನ್, ಖನಿಜಗಳು. ಸರಿಯಾದ ಉತ್ತರ. ಪೋಷಣೆ ಎಂದರೇನು? ಹೇಳಿ. ಒಂದು ಜೀವಿಯು ಆಹಾರ ಪಡೆದುಕೊಳ್ಳುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನಕ್ಕೆ ಪೋಷಣೆ ಎನ್ನುವರು. ಸರಿಯಾದ ಉತ್ತರ. ಸ್ವಪೋಷಿತ ಪೋಷಣೆ ಎಂದರೇನು? ಸೃಷ್ಟಿ. ಒಂದು ಜೀವಿಯು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನವನ್ನು ಸ್ವಪೋಷಿತ ಪೋಷಣೆ ಎಂದರು. ಪ್ರಾಣಿಗಳು ಮತ್ತು ಇತರೆ ಜೀವಿಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುತ್ತವೆ, ಅವುಗಳಿಗೆ ಪರಪೋಷಕಗಳು ಎನ್ನುವರು. ಇನ್ನೇ ಪರಪೋಷಿತ ಪೋಷಣೆ ಎಂದರೆ ನಿನ್ನೆ ಯಾರು ಸರಿಯಾಗಿ ಹೇಳ್ತೀರಿ? ಪ್ರಾಣಿಗಳು ಮತ್ತು ಇತರೆ ಜೀವಿಗಳು ಆಹಾರವನ್ನು ಜೀವಿಗಳು ಆಹಾರವನ್ನು ಸಸ್ಯಗಳಿಂದ ಸ್ವಪೋಷಕಗಳು ಎಂದರೇನು? ಉದಾಹರಣೆ ಕೊಡಿ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನವನ್ನು ಸ್ವಪೋಷಕಗಳು ಎನ್ನುವರು. ಉದಾಹರಣೆ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕಗಳು ಎನ್ನುವರು. ಉದಾಹರಣೆ ಸಸ್ಯಗಳು. ಸರಿ. ಪರಪೋಷಕಗಳು ಎಂದರೇನು? ಉದಾಹರಣೆ. ಪ್ರಾಣಿಗಳು ಮತ್ತು ಇತರೆ ಜೀವಿಗಳ ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುತ್ತವೆ, ಇವುಗಳಿಗೆ ಪರಪೋಷಕಗಳು ಎನ್ನುವರು. ಉದಾಹರಣೆ ಪ್ರಾಣಿಗಳು. ಹಾ ಲಕ್ಷ್ಮಿ, ನೀನೊಂದ್ಸಲ ಹೇಳು. ಹಾ ಕ್ಲಾಪ್ ಸಾಕ್ರಿ. ಸಸ್ಯಗಳಿಂದ ಸೂರ್ಯನ ರೂಪಿಯಲ್ಲಿ ಪತ್ರರಹಿತನ ಸಹಾಯದಿಂದ ಕಾರ್ಬೋಹೈಡ್ರೇಟ್ ಮತ್ತು ನೀರುಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಗೆ ದ್ಯುತಿ ಸಂಶ್ಲೇಷಿತ ಕ್ರಿಯೆ ಎಂದರು. ವೆರಿ ಗುಡ್. ಮತ್ತೆ ಹೇಳ್ತೀರಿ? ಹೇಳ್ರಿ, ಹೇಳ್ತಿ. ವೆರಿ ಗುಡ್. ಸಸ್ಯಗಳು ಸೂರ್ಯನ ಹಿರಿಯಲ್ಲಿ ಪತ್ರರಂಧ್ರವನ್ನು ಕಾರ್ಬನ್ ಡೈಆಕ್ಸೈಡ್ ನೀರಿನಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನವನ್ನು ವಿದ್ಯುತ್ ಸಂಶ್ಲೇಷಣ ಕ್ರಿಯೆ ಎನ್ನುವರು. ಸಸ್ಯಗಳು ಸೂರ್ಯನ ಇರುವಿಕೆಯಲ್ಲಿ ಪತ್ರ ಹರಿದು ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರುಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಗೆ ವಿದ್ಯುತ್ ಸಂಶ್ಲೇಷಣ ಕ್ರಿಯೆ ಎನ್ನುವರು.
ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆ ಆಗುವ ಅನಿಲ ಯಾವುದು? ಹಾ ಒಡಗೇರಿ, ಅರ್ಪಿತಾ, ಹಾ ಶ್ರುತಿ, ಹೌದಾ? ಓಕೆ, ಎಲ್ಲರೂ ಕ್ಲಾಪ್ ಹಾಕ್ರಿ ಅವ್ರಿಗೆ. ವೆರಿ ಗುಡ್.